ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ. ರಾಷ್ಟ್ರೀಯ ಹಸಿರು ಜಲಜನಕ ಮಿಷನ್ ಸ್ಥಾಪನೆ ಸೇರಿದಂತೆ ಕೆಲ ಪ್ರಮುಖ ಯೋಜನೆಗಳಿಗೆ ಕೇಂದ್ರ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ. ಇದಕ್ಕಾಗಿ 19744 ಕೋಟಿ ರೂಪಾಯಿ ಅನುದಾನ ನಿಗದಿ ಮಾಡಲಾಗಿದೆ. ಜೊತೆಗೆ ಪ್ರಾಯೋಗಿಕ ಅನುಷ್ಠಾನಕ್ಕೆ 1466 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಹಿಮಾಚಲದ ಪ್ರಮುಖ ವಿದ್ಯುತ್ ಯೋಜನೆಗೆ ಒಪ್ಪಿಗೆ. ದೂರದರ್ಶನ ಆಕಾಶವಾಣಿಗೆ 2500 ಕೋಟಿ ರೂಪಾಯಿ ಅನುದಾನದ ಸುದ್ದಿ ಸೇರಿ ವಿಸ್ತೃತ ವರದಿ ಇಂದಿನ ವಿಜಯವಾಣಿಯಲ್ಲಿದೆ. ಮಳೆ ಹೊರತಾಗಿಯೂ ರಾಜ್ಯದಲ್ಲಿ ಅಂತರ್ಜಲ ಮಟ್ಟ ಕುಸಿತಾ ಇದೆ. ಜೊತೆಗೆ ಒಣಭೂಮಿ ಪ್ರದೇಶವು ಹೆಚ್ಚುತ್ತಿದೆ. ಇದನ್ನು ತಡೆಯಲು ಮಳೆ ನೀರು ಸಂಗ್ರಹಿಸಿಕೊಳ್ಳುವ ನಿಟ್ಟಿನಲ್ಲಿ ಉಪನದಿಗಳಿಗೆ ದೊಡ್ಡ ಹಳ್ಳಗಳಿಗೆ ಅಡ್ಡಲಾಗಿ ಬ್ಯಾರೇಜ್ ಬಾಂಧಾರ ಚೆಕ್ ಡ್ಯಾಂಗಳ ನಿರ್ಮಾಣಕ್ಕೆ ಯೋಜನೆ ರೂಪಿಸಿದೆ. ಈ ಕುರಿತ ವರದಿ ಇಂದಿನ ವಿಜಯವಾಣಿಯಲ್ಲಿದೆ. ಚುನಾವಣೆ ಪ್ರಚಾರ ಸಮಯದಲ್ಲಿ ತಾರಕಕ್ಕೇರುತ್ತಿದ್ದ ರಾಜಕೀಯ ನಾಯಕರ ಅನಪೇಕ್ಷಿತ ಮಾತುಗಳ ಭರಾಟೆ ರಾಜ್ಯದಲ್ಲಿ ಈಗಾಗಲೇ ತಾರಕಕ್ಕೆ ಏರಿದಂತೆ ಕಾಣುತ್ತಿದೆ. ಇದೀಗ ನಾಯಿ ನರಿ ಬೆಕ್ಕು ಇಲಿ ಜಿರಳೆ ಚರಂಡಿ ಲವ್ ಜಿಹಾದ್ ಪದ ಬಳಕೆಯೊಂದಿಗೆ ವಾದ ಪ್ರತಿವಾದ ಮಂಡನೆಯಾಗುತ್ತಿದೆ. ಸಿಎಂ ಕುರಿತಾಗಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ನಾಯಿ ಮರಿ ಪದ ಬಳಸಿದ್ದು ವ್ಯಾಪಕ ಟೀಕೆಗೆ ಗುರಿಯಾಗಿದೆ. ಇನ್ನೊಂದೆಡೆ ಅಭಿವೃದ್ಧಿ ಬದಲು ಲವ್ ಜಿಹಾದ್ ಪ್ರಶ್ನಿಸಿ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷರು ಹೇಳಿದ್ದು ಕೂಡ ಸಾರ್ವಜನಿಕ ವಲಯದಲ್ಲಿ ಹೆಚ್ಚು ಚರ್ಚೆಗಳನ್ನು ಹುಟ್ಟುಹಾಕಿದೆ. ಈ ವಾಗ್ವಾದದ ಪೂರ್ಣ ವರದಿ ಇಂದಿನ ಸಮಸ್ತ ಕರ್ನಾಟಕ ಪುಟದಲ್ಲಿದೆ. ಪಾಕಿಸ್ತಾನದಲ್ಲಿ ವಿದ್ಯುತ್ ಬಳಕೆಗೂ ನಿರ್ಬಂಧ ವಿಧಿಸಲಾಗಿದೆ. ಅಂದ್ರೆ ಕರೆಂಟ್ಗೂ ರೇಷನ್ ಪದ್ಧತಿ ಜಾರಿಯಾಗಿದೆ. ತೀವ್ರ ಆರ್ಥಿಕ ಸಂಕಷ್ಟದಿಂದ ಪಾರಾಗಲು ಹೊಸ ಹೊಸ ದಾರಿಗಳನ್ನು ಕಂಡುಕೊಳ್ತಾ ಇದೆ. ಸಾರ್ವಜನಿಕವಾಗಿ ವಿದ್ಯುತ್ ಬಳಕೆ ತಗ್ಗಿಸಲು ಸಮಯ ನಿಗದಿ ಮಾಡಿದೆ. ಇದಲ್ಲದೆ ಹೆಚ್ಚು ವಿದ್ಯುತ್ ಬಯಸುವ ಫ್ಯಾನ್ ಬಲ್ಬ್ಗಳ ಬಳಕೆ ನಿಷಿದ್ಧ ಸೇರಿ ಹಲವು ನಿರ್ಬಂಧಗಳನ್ನು ವಿಧಿಸಿದೆ. ಈ ಕುರಿತ ಪೂರ್ಣ ವಿವರ ದೇಶ ವಿದೇಶ ಪುಟದಲ್ಲಿದೆ. ಹಾವೇರಿಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಈ ಬಾರಿ ಸಿಸಿ ಕ್ಯಾಮೆರಾಗಳ ಕಣ್ಗಾವಲು ಹೆಚ್ಚಲಿದೆ. ಸಮ್ಮೇಳನದ ಆವರಣದಲ್ಲಿ ಇಂಟರ್ನೆಟ್ ಪ್ರೋಟೋಕಾಲ್ ಸೇರಿ ಇತರ ತಂತ್ರಜ್ಞಾನವುಳ್ಳ 70 ಸಿಸಿ ಕ್ಯಾಮೆರಾ ಇರಲಿದೆ. 3000 ಅಧಿಕ ಪೊಲೀಸರನ್ನ ಭದ್ರತೆಗಾಗಿ ನಿಯೋಜಿಸಲಾಗುತ್ತಿದೆ. ಜೊತೆಗೆ ವೈದ್ಯಕೀಯ ಸೌಲಭ್ಯಕ್ಕೂ ಆದ್ಯತೆ ನೀಡಲಾಗಿದೆ. ಈ ಎಲ್ಲಾ ಮಾಹಿತಿ ಇಂದಿನ ಸಮಸ್ತ ಕರ್ನಾಟಕ ಪುಟದಲ್ಲಿದೆ. ಇಂದು ಕವಿ ಅನುಭಾವಿ ಕುಮಾರವ್ಯಾಸ ಜಯಂತಿ. ಜನಪ್ರಿಯ ಗದುಗಿನ ಭಾರತವನ್ನ ಬರೆದ 15ನೇ ಶತಮಾನದ ಕವಿ ಕುಮಾರವ್ಯಾಸ. ನೀತಿ ಕಲಿಸುವ ಭಕ್ತಿಯನ್ನು ಅನುಭವಿಸುವಂತೆ ಮಾಡುವ ಕುಮಾರವ್ಯಾಸನ ಕಾವ್ಯ ಅವನ ನಂತರದ 4-5 ಶತಮಾನಗಳ ಉದ್ದಕ್ಕೂ ಜನರ ಬಳಕೆಯಲ್ಲಿ ಇದ್ದುದು ಅದರ ಗಟ್ಟಿತನಕ್ಕೆ ಸಾಕ್ಷಿ. ತನ್ನಿಮಿತ್ತ ಲೇಖನ ಇಂದಿನ ಸಂಚಿಕೆಯಲ್ಲಿದೆ. ನಟಿ ತಮ್ಮನ್ನ ಮುಂಬೈ ಮೂಲದ ಉದ್ಯಮಿ ಜೊತೆ ಡೇಟಿಂಗ್ ಮಾಡುತ್ತಿದ್ದಾರೆ ಎಂಬ ಸುದ್ದಿ ಕೆಲವು ದಿನಗಳ ಹಿಂದಷ್ಟೇ ಹರಡಿತ್ತು. ಅದಕ್ಕೆ ಖುದ್ದು ತಮ್ಮನ್ನ ತಾವೇ ಹುಡುಗನ ವೇಷ ಧರಿಸಿ ಇವರೇ ನನ್ನ ಬಾಯ್ ಫ್ರೆಂಡ್ ಎಂದು ಸ್ಪಷ್ಟನೆ ನೀಡಿದ್ರು. ಆದರೆ ಇದೀಗ ತಾವೇ ಸಿಕ್ಕಿ ಬಿದ್ದಿದ್ದಾರೆ. ಹಾಗಾದ್ರೆ ಆ ಉದ್ಯಮಿ ಯಾರು ಎನ್ನುವ ಕುತೂಹಲಕ್ಕೆ ಇಂದಿನ ಉಲ್ಲಾಸ ಪುಟ ನೋಡಿ. ಇವಿಷ್ಟೇ ಅಲ್ಲ, ಮುಂಜಾನೆ ಮಾತು, ಅಂತರಂಗ, ವಾರ ಭವಿಷ್ಯ, ಮನೋವಿಕಾಸದ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ. ನಾವೆಲ್ಲ ಒಂದಿಲ್ಲ ಒಂದು ಮುಖವಾಡ ಹಾಕೊಂಡೇ ಇರ್ತೀವಿ. ಆ ಮುಖವಾಡ ನಾ ಕಳಿಸ್ತೀನಿ, ಅಸಲಿ ಮುಖ ನಿಮಗೆ ತೋರಿಸ್ತೀನಿ. ಇನ್ ಮುಂದೆ ಯಾವ ಆಟ ನಾಟಕನೂ ನಡೆಯೋದಿಲ್ಲ.